नव महामंत्र स्वरूपाय नमः नादबिंदु कलातीत परंज्योति पूर्णाय नमः सच्चिदानंद परब्रह्म प्रभु परतराय नमः जगद्वंद्य जगद्भरित जंगमार्याय नमः श्री गुरु कोरि सिद्धेश्वराय नमः ನಾಡಿನ ಮಹಾದ್ವಾರವೆಂದೇ ಪ್ರಸಿದ್ಧವಾಗಿರುವ ಕಲಬುರಗಿ ಜಿಲ್ಲೆಯ ಈ ಪಾವನ ತಾಣದಲ್ಲಿ ಅನತಿ ಕಾಲದಿಂದಲೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತಕ್ಕೆ ಹೆಸರಾದ ಪೂಜ್ಯ ಶ್ರೀ ಶರಣ ಬಸವೇಶ್ವರರು ಸಂತ ಖಾಜಾ ಬಂದಾ ನವಾಜರು ಇನ್ನೂ ಅನೇಕ ಸಂತರು ಶರಣರು ಶರಣೆಯರು ತಮ್ಮ ನಡೆ ನುಡಿಗಳಿಂದ ಜನಮನವನ್ನು ತಿದ್ದಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಈ ಧರೆಯಲ್ಲಿ ಬೆಳಗಿದ್ದಾರೆ ಇಂಥ ಅನೇಕ ಮಹಾಪುರುಷರಲ್ಲಿ ಸುಕ್ಷೇತ್ರ ನಾಲವಾರದ ನಂದಾದೀಪವಾಗಿರುವ ಶ್ರೀ ಕೋರಿ ಸಿದ್ದೇಶ್ವರರು ಹಾಗೂ ಈಗಿನ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ತೋಟೇಂದ್ರ ಶಿವಾಚಾರ್ಯರು ಪ್ರಮುಖರಾಗಿದ್ದಾರೆ ತಿಮ್ಮನಗರದಲ್ಲಿ ಶಿವಭಕ್ತ ಶಿವಲಿಂಗಾರ್ಯ ಶಿವದೇವಿ ಮಹೇಶ್ವರ ದಂಪತಿಗಳು ಮಕ್ಕಳಿಲ್ಲವೆಂದು ಕೊರಗುತ್ತಿರುವಾಗ ಒಂದು ರಾತ್ರಿ ಶಿವನು ಜಂಗಮ ರೂಪದಲ್ಲಿ ಬಂದು ಗಂಡು ಮಗುವಾಗುವುದೆಂದು ತಿಳಿಸಿ ಅದೃಶ್ಯನಾಗುತ್ತಾನೆ ನವಮಾಸ ತುಂಬಿ ಶಿವದೇವಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾನೆ ಬಾಲಕ ಸಿದ್ದೇಶ ಮೊದಲು ಕಡ್ಲೆಯ ಸ್ವಾಮಿಗಳಿಂದ ಶಿಕ್ಷಣ ಪಡೆಯುತ್ತಾನೆ ನಂತರ ಗುರು ಮಲ್ಲಾರಾಧ್ಯರು ಸಿದ್ದೇಶನ ತಂದೆ ತಾಯಿಯ ಅನುಮತಿ ಪಡೆದು ತಮ್ಮ ಸಂಗಡ ಕರೆದೊಯ್ದು ಸಿದ್ದೇಶನನ್ನು ವಿದ್ವಾಂಸನನ್ನಾಗಿ ಮಾಡುತ್ತಾರೆ ಕೆಲ ವರ್ಷಗಳ ನಂತರ ಗುರು ಮಲ್ಲಾರಾಧ್ಯ ಹಾಗೂ ಶಿಷ್ಯ ಸಿದ್ದೇಶ ಧರ್ಮ ಪ್ರಚಾರಕ್ಕಾಗಿ ದೇಶ ಸಂಚಾರಗೈಯುತ್ತಾ ಯಲಗೋಡ ಗ್ರಾಮಕ್ಕೆ ಆಗಮಿಸಿ ಈಗಿರುವ ಅವ್ವನಗೌಡ ಬಿರಾದಾರ ಅವರ ಮನೆಯಲ್ಲಿ ಕೆಲ ದಿನ ಉಳಿದುಕೊಂಡು ಮುಂದಿನ ಊರಿಗೆ ಹೋಗುವಾಗ ಪೂಜ್ಯರು ತಮ್ಮ ಪಾದುಕೆಗಳನ್ನು ಇವರ ಮನೆಯಲ್ಲಿಯೇ ಬಿಟ್ಟು ಹೋಗುತ್ತಾರೆ ಈಗಲೂ ಈ ಪಾದುಕೆಗಳು ಪೂಜಿಸಲ್ಪಡುತ್ತಿವೆ ನಂತರ ಗುರು ಶಿಷ್ಯರು ಸಂಚರಿಸುತ್ತಾ ಕಾಕಂಡಕಿ ಗ್ರಾಮಕ್ಕೆ ಆಗಮಿಸಿ ಹನುಮಂತ ದೇವರ ಗುಡಿಯಲ್ಲಿ ತಂಗುತ್ತಾರೆ ಈಗಿರುವ ಈ ಮನೆಯೇ ಊರ ಗೌಡತಿ ಮಾಳಮ್ಮಳದು ಗೌಡತಿ ಗುರು ಶಿಷ್ಯರನ್ನು ಗುಡಿಯಲ್ಲಿ ಕಂಡು ಅವರಿಗೆ 12 ಎಕರೆ ಭೂಮಿಯನ್ನು ದಾನವಾಗಿ ಕೊಟ್ಟು ಮಠ ಕಟ್ಟಿಸಿಕೊಡುತ್ತಾಳೆ ಅಲ್ಲಿಯೇ ಪೂಜ್ಯರು ವೇದಶಾಲೆಯನ್ನು ಪ್ರಾರಂಭಿಸಿದರು ಶಿಷ್ಯ ಸಿದ್ದೇಶ್ವರ ಗುರುವಿನ ಅಪ್ಪಣೆ ಪಡೆದು ನಾಲವಾರಕ್ಕೆ ಹೊರಟು ದಾರಿಯಲ್ಲಿ ನದಿ ದಾಟಬೇಕಾದ ಪ್ರಸಂಗ ಒದಗಿದಾಗ ಹಣವಿಲ್ಲದ ಕಾರಣ ನಾವಿಕ ದೋಣಿಯಲ್ಲಿ ಕೂರಿಸಲಿಲ್ಲ ಸಿದ್ದೇಶ್ವರ ಕಂಬಳಿಯನ್ನೇ ನೀರಿನ ಮೇಲೆ ಹಾಸಿ ದಡ ಸೇರಿದರು ಪ್ರಯಾಣಿಕರು ಕುಳಿತ ದೋಣಿ ಅಲ್ಲೋಲ ಕಲ್ಲೋಲವಾದಾಗ ನಾವಿಕ ಮನದಲ್ಲಿಯೇ ಸಿದ್ದೇಶ್ವರನಿಗೆ ಕ್ಷಮೆ ಯಾಚಿಸಿದರು ಅದು ಸುರಕ್ಷಿತವಾಗಿ ದಡ ಸೇರಿತು ಅಂದಿನಿಂದ ಪೂಜ್ಯರು ಕೋರಿ ಸಿದ್ದೇಶ್ವರನೆಂದು ಖ್ಯಾತಿ ಪಡೆದರು ಕೋರಿ ಸಿದ್ದೇಶ್ವರರು ಸಂಚಾರಗೈಯುತ್ತಾ ನಾಲವಾರ ಮುರುಘೇಂದ್ರ ಸ್ವಾಮಿ ಮಠಕ್ಕೆ ಬಂದರು ಮಠದ ಸಮೀಪದ ಮರದಲ್ಲಿರುವ ಪಿಶಾಚಿ ರಾತ್ರಿ ಜನರಿಗೆ ತೊಂದರೆ ಕೊಡುತ್ತಿತ್ತು ಶ್ರೀಗಳು ತಮ್ಮ ಯೋಗ ದೃಷ್ಟಿ ಬೀರಿದಾಗ ಅದು ಕ್ಷಮೆ ಯಾಚಿಸಿತು ಪೂಜ್ಯರು ಪಿಶಾಚಿಗೆ ಈ ಶಿಲಾಕಂಬದಲ್ಲಿ ನೆಲೆಸಿ ಭಕ್ತಿಯಿಂದ ನಮಿಸಿದವರ ಇಷ್ಟಾರ್ಥಗಳನ್ನು ಈಡೇರಿಸಲು ಆಜ್ಞಾಪಿಸಿದರು
ಕಾಖಂಡಕಿಯಲ್ಲಿ ಗುರು ಮಲ್ಲಾರಾಧ್ಯರು ಶಿಷ್ಯರನ್ನು ಕರೆದು ತನ್ನ ಈ ಪೀಠದ ಮೇಲೆ ಕೂಡುವ ಯೋಗ್ಯತೆಯುಳ್ಳವರು ಮಠದ ಅಧಿಕಾರವನ್ನು ವಹಿಸಿಕೊಳ್ಳಿ ಎಂದು ಹೇಳಿ ಜೋಳದ ಕಾಳುಗಳನ್ನು ಪೀಠದ ಮೇಲೆ ಹಾಕಲು ಅವು ಹರಳುಗಳಾದವು. ಇದನ್ನು ಕಂಡು ಯಾರೂ ಮುಂದೆ ಬರಲಿಲ್ಲ. ಕೋರಿ ಸಿದ್ದೇಶ್ವರ ತಮ್ಮ ಅಪ್ಪಣೆಯಾದರೆ ಕುಳಿತುಕೊಳ್ಳುವೆನು ಎಂದು ಹೇಳಲು ಇಂದಿನಿಂದ ನೀನೇ ಈ ಮಠಕ್ಕೆ ಅಧಿಪತಿ ಎಂದು ಸಾರಿದರು. ಗುರು ಮಲ್ಲಾರಾಧ್ಯರು ಸಿಂದಗಿ ಜಕ್ಕಪ್ಪಯ್ಯನಿಗೆ ಬಿಂದಿಗೆಯನ್ನು, ಎರಗಲ್ ಶಂಕರಪ್ಪಯ್ಯನಿಗೆ ಒಂದು ವಸ್ತ್ರವನ್ನು ಕೊಟ್ಟು ಆಶೀರ್ವದಿಸಿ ಶಿವೈಕ್ಯರಾದರು. ಶ್ರೀ ಕೋರಿ ಸಿದ್ದೇಶ್ವರರ ಮಹಿಮೆಯನ್ನು ಕೇಳಿ ಉರಸಗುಂಡಿಗೆ ಗ್ರಾಮದ ಮುಸ್ಲಿಂ ಪಂಡಿತ ಪೂಜ್ಯರ ದರ್ಶನ ಪಡೆದು ತಮ್ಮಲ್ಲಿಯ ಶಸ್ತ್ರಾಸ್ತ್ರಗಳನ್ನು ಅವರ ಪಾದಕ್ಕೆ ಅರ್ಪಿಸಿದನು. ಶ್ರೀ ಕೋರಿ ಸಿದ್ದೇಶ್ವರರು ಶರಣೆ ಹಿರೇಮಠದ ನೀಲಮ್ಮಳ ಸೇವೆಯನ್ನು ಗುರುತಿಸಿ ಆಶೀರ್ವದಿಸಿದಾಗ ನೀಲಮ್ಮಳಿಗೆ ಗಂಡು ಮಗು ಜನಿಸಿತು. ತೋಟಪ್ಪಯ್ಯನೆಂದು ನಾಮಕರಣ ಮಾಡಿದರು. ಕೆಲ ವರ್ಷಗಳ ನಂತರ ಶ್ರೀಗಳು ತೋಟಪ್ಪಯ್ಯನನ್ನು ಕರೆದು ತಮ್ಮ ಪಟ್ಟದ ಒಡೆತನವನ್ನು ಆತನಿಗೆ ವಹಿಸಿಕೊಟ್ಟರು. ಶ್ರೀಗಳು ಶಿವನೊಳು ಬೆರೆತಾಗ ತೋಟಪ್ಪಯ್ಯ ಸಮಾಧಿಯನ್ನು ನಿರ್ಮಿಸಿದನು. ಗುರು ಸಿದ್ಧಸ್ವಾಮಿಗಳು ಮೂರನೆಯ ಪೀಠಾಧಿಪತಿಗಳಾದರು. ನಂತರ ನಾಲ್ಕನೆಯ ಪೀಠಾಧಿಪತಿಗಳಾಗಿ ಎರಡನೆಯ ತೋಟೇಂದ್ರ ಶಿವಾಚಾರ್ಯರು ಅಧಿಕಾರ ವಹಿಸಿಕೊಂಡರು. ಈಗಿನ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ತೋಟೇಂದ್ರ ಶಿವಾಚಾರ್ಯರು ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಚಿಂತನ ಚಿಲುಮೆ ಎಂಬ ಪುಸ್ತಕವನ್ನು ರಚಿಸಿದ್ದಾರೆ. ಪ್ರತಿ ವರ್ಷ ಶ್ರೀಗಳವರು ಭಕ್ತರ ಪಾಪಗಳನ್ನು ಸುಡುವುದಕ್ಕಾಗಿಯೇ ನಾಲವಾರದಿಂದ ಕಾಖಂಡಿಕೆಯವರೆಗೆ ಪಾದಯಾತ್ರೆ ಕೈಗೊಳ್ಳುತ್ತಾರೆ. ಶ್ರೀಗಳವರು ತಮ್ಮ ಸಹಸ್ರಾರು ಭಕ್ತರೊಂದಿಗೆ ಸುಡು ಬಿಸಿಲಿನಲ್ಲಿ ಪಾದಯಾತ್ರೆಗೈಯುತ್ತಾ ಗವಾರ ಗ್ರಾಮಕ್ಕೆ ಬಂದು ರಾತ್ರಿ ಅಲ್ಲಿ ಉಳಿದುಕೊಂಡು ತಮ್ಮ ಪಾದಯಾತ್ರೆಯನ್ನು ಮುಂದುವರೆಸುತ್ತಾರೆ. ಮಧ್ಯಾಹ್ನ ಚಿಗರಲ್ಲಿ ಕ್ರಾಸಿಗೆ ಬಂದು ಮತ್ತೆ ಪಾದಯಾತ್ರೆ ಮುಂದುವರಿಸುತ್ತಾರೆ. ಶ್ರೀಗಳವರು ನರಸಿಂಗರಾವ್ ಕುಲಕರ್ಣಿಯವರ ತೋಟಕ್ಕೆ ಬಂದಾಗ ಅವರಿಗೆ ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ಸ್ವಾಗತಿಸಲಾಗುತ್ತದೆ. ನಂತರ ಕುಲಕರ್ಣಿ ಸಹೋದರರು ಪೂಜ್ಯ ಶ್ರೀಗಳವರ ಸಂಗಡ ಪಾದಯಾತ್ರೆಯಲ್ಲಿ
ಪೂಜ್ಯ ಶ್ರೀಗಳು ಅಲ್ಲಿಂದ ಹೊರಟು ಮಧ್ಯರಾತ್ರಿಯ ವೇಳೆಗೆ ಕಾಖಂಡಕ್ಕೆ ಗ್ರಾಮಕ್ಕೆ ಆಗಮಿಸಿದಾಗ ಗ್ರಾಮದ ಭಕ್ತರೆಲ್ಲರೂ ಸೇರಿ ಪೂಜ್ಯ ಶ್ರೀಗಳವರನ್ನು ಭಯಭಕ್ತಿಯಿಂದ ಸಂಭ್ರಮದಿಂದ ಸ್ವಾಗತಿಸುತ್ತಾರೆ. ಶ್ರೀಗಳವರು ಗುರು ಮಲ್ಲಾರಾಧ್ಯರ ದರ್ಶನಾಶೀರ್ವಾದ ಪಡೆಯುತ್ತಾರೆ. ಅನಂತರ ಪುರಾಣ ಮಂಗಲ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಒಂದು ಅಡಿಗಿಂತ ಹೆಚ್ಚಿನ ಜನ್ಮ